ಫುಲ್ ತರಾನೇ ಇದೆ ನಿಜವಾಗ್ಲು. ಏನಾಗಿದೆ? ಅಸಹ್ಯವಾಗಿದೆ ಮೇಕಪ್. ಸ್ವಲ್ಪ ಇರು, ನಾನು ಮಾತಾಡ್ತಿದ್ದೀನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಕ್ಕೆ ಇಷ್ಟು ನಿಧಾನಕ್ಕೆ ಮಾತಾಡ್ತಿದ್ದೀನಿ ಅಂತಂದರೆ, ಇವತ್ತು ಬೀರೇಶ್ಗೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂಥರ ವಿಚಿತ್ರವಾಗಿರೋ ಮೇಕಪ್ ಮಾಡಿಕೊಂಡು ಶೂಟ್ ಮಾಡೋಣ ಅಂತ ಹೇಳಿದ್ದೀನಿ. ಐ ಮೀನ್ ಮೇಕಪ್ ಬಗ್ಗೆ ಏನೋ ಹೇಳಿಲ್ಲ, ಶೂಟ್ ಮಾಡೋಣ ಅಂತ ಹೇಳಿದ್ದೀನಿ. ಸೊ ಇವಾಗ ನಾನು ರೆಡಿ ಆಗಬೇಕು. ನಾನು ಒಂಥರ ವಿಚಿತ್ರವಾಗಿ ಮೇಕಪ್ ಮಾಡ್ಕೊತೀನಿ. ಸೊ ಅದಕ್ಕೆ ವೀರೇಶ್ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾವಿವತ್ತು ನೋಡೋಣ. ಅವ್ರಿಗೆ ಪ್ರ್ಯಾಂಕ್ ಮಾಡೋಣ ಅಂತಿದ್ದೀನಿ, ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತಂದ್ಬಿಟ್ಟು. ಸೊ ಮೇಕಪ್ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇವತ್ತು ಸ್ವಲ್ಪ ಆಯಿಲಿ ಹೇರ್ ಡೇ ಆಗಿದೆ ನಂದು. ಸೊ ಪ್ಲೀಸ್ ಇಗ್ನೋರ್, ನಾನು ಅದನ್ನೆಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಸೊ ಇವತ್ತು ಮನೇಲಿ ಯಾರೂ ಇಲ್ಲ. ಸೊ ಅದಕ್ಕೆ ಈ ಪ್ಲ್ಯಾನ್ನ ನಾನು ಅಂದ್ಕೊಂಡೆ ಮಾಡೋಣ ಅಂತ. ಸೊ ಇವಾಗ ಬೇಗ ಬೇಗ ಮೇಕಪ್ ಮಾಡಿಕೊಂಡು ರೆಡಿ ಆಗೋಣ. ಅಷ್ಟರಲ್ಲಿ ಬೀರೇಶು ಕೂಡ ಬರ್ತಾರೆ, ಅವ್ರು ವಾಶ್ರೂಮ್ಗೆ ಹೋಗಿದ್ದಾರೆ. ಸೊ ಅವ್ರು ವಾಶ್ರೂಮ್ಗೆ ಹೋದ್ರೆ ಸ್ವಲ್ಪ ಲೇಟೇ ಬರೋದು. ಸೊ ಅಷ್ಟರಲ್ಲಿ ನಾನು ಮೇಕಪ್ನ ಮಾಡ್ಕೊಬೇಕು. ಯಾವ ಥರ ವಿಚಿತ್ರವಾಗಿ ಮೇಕಪ್ ಮಾಡ್ಕೊತೀನಿ ಅಂತ ನೀವು ಕೂಡ ನೋಡಿ. ಓಕೆನಾ? ಸ್ವಲ್ಪ ಜಾಸ್ತಿನೇ ಹಾಕೊತೀನಿ, ನಾನು ಯಾವತ್ತೂ ಈ ಥರ ಎಲ್ಲ ಮೇಕಪ್ ಮಾಡ್ಕೊಂಡಿಲ್ಲ. ಸೋರಿ, ರಿಯಾಕ್ಟ್ ಮಾಡ್ತಾರೋ ನೋಡೋಣ. ಕ್ಯಾಮ್ರಾ ಕೂಡ ಸೆಟ್ ಮಾಡಬೇಕು, ಗೊತ್ತಿಲ್ಲ ಏನು ಮಾಡ್ತೀನೋ. ಜಾಸ್ತಿ ಹಾಕೊಬೇಕು ಜಾಸ್ತಿ. ನನ್ನ ನೆಕ್ಕಿಗೆಲ್ಲ ಏನು ಹಾಕಲ್ಲ, ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಹಾಕಿಲ್ಲ. ಸೊ ಈಗ ಲೂಸ್ ಪೌಡರ್. ಅವ್ರಿಗೆ ವಿಚಿತ್ರವಾಗಿ ಕಾಣಬೇಕಲ್ಲ. ಈಗ ಐ ಶ್ಯಾಡೋ ಹಾಕೊಂಬಿಡೋಣ. ನೆಕ್ಸ್ಟ್ ಬಂದು ಹೈಲೈನರ್ ಹಾಕೊಂಬಿಡ್ತೀನಿ. ನೋಡಿ ಇಷ್ಟು ದಪ್ಪ ಈ ಥರ ಹಾಕೊಂಡು. ಸಹ್ಯವಾಗಿದ್ದೀನಿ. ಸೊ ನಾನು ಇಲ್ಲಿ ಬ್ರೌನ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಿದ್ದೀನಿ. ಹೆಂಗೆ ಕಾಣುತ್ತೋ ಏನೋ, ಔಟರ್ ಲೈನ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಬ್ಲಷ್ ಸ್ವಲ್ಪ ಜಾಸ್ತಿ ಹಾಕೊಂಡೆ ಹಾಕೊತೀನಿ. ದಿಸ್ ಇಸ್ ಗ್ರೇಟ್. ಬಫುಲ್ ಥರನೇ ಇದೆ ನಿಜವಾಗ್ಲು. ಆ್ಯಂಡ್ ದೆನ್ ಐಲೈನರ್. ಓ ಮೈ ಗಾಡ್, ಅಸಹ್ಯವಾಗಿ ಕಾಣ್ತಾ ಇದ್ದೀನಿ. ನೆಕ್ಕಿಗೆಲ್ಲ ನಾನು ಅಪ್ಲೈನೇ ಮಾಡಿಲ್ಲ. ಸೊ ಯಾವಾಗ ಹೋಗಿ ಕ್ಯಾಮ್ರಾ ಫಿಕ್ಸ್ ಮಾಡ್ಕೊಂಡ್ಬಿಡೋಣ. ಮಾಡೋಣ ವಿಡಿಯೋ, ಓಪನ್ ಮಾಡ್ತೀನಿ. ಓಪನ್
ಹಾಕೊಂಡ ತಲೆಬಚ್ಚು. ತಲೆ ಬಚ್ಕೊಡು. ಬಚ್ಚದ ಏನೊಂದು ಸ್ವಲ್ಪ ಹೊತ್ತಷ್ಟೇ ಶೂಟ್. ಏನಿಲ್ಲಪ್ಪ, ಕ್ವೆಶನ್ಸ್ ಕೇಳ್ತೀನಿ, ಅದು ಕ್ವೆಶನ್ಸ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡೋಷ್ಟೆ. ಏನಿಲ್ಲ, ನನ್ನ ಬಗ್ಗೆ ನೀನು ಅಷ್ಟು ತಿಳ್ಕೊಂಡಿದ್ಯಾ ಅಂತ ಅಷ್ಟೆ. ಎಷ್ಟು ಮಾಡಿದೀವಿ? ಏನಿಲ್ಲಪ್ಪ, ಈಗ ನಾನು ಅದು ಎಲ್ಲ ಮೇಕಪ್ ಮಾಡ್ಕೊಂಡಿರ್ಲಿಲ್ಲ, ನಾನು ಇವತ್ತು ಮಾಡ್ಕೊಂಡಿದ್ದೀನಿ ಅದಕ್ಕೆ. ಓಕೆನಾ, ಸ್ಟಾರ್ಟ್ ಮಾಡೋಣ. ಬೈ, ನನ್ನ ಮೇಕಪ್ ಹೆಂಗಿದೆ ಹೇಳು. ಅದು ಆಮೇಲೆ ತಿನ್ನುವಂತೆ ಬಾಡು, ಇನ್ನ ಟೈಮ್ ಇದೆ, ನಂಗೆ ವಿಡಿಯೋ ಬೇಗ ಮುಗಿಸ್ಬೇಕಷ್ಟೇ. ಹೆಂಗಿದೆ ನನ್ನ ಮೇಕಪ್? ಏನಿದು, ಏನಾಗಿದೆ? ಅಸಹ್ಯವಾಗಿದೆ ಮೇಕಪ್. ಯಾರಲ್ಲ ಅವಳು ಹುಡುಗಿ, ದೇವು ತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಡೂಡ್, ಇದು ಹಿಂಗೆ ಮಾರ್ಕ್ ಇವಾಗ ಹೊಸ್ದಾಗಿ ಇದೇ ತರ ಬಂದಿರೋದ್ ಗೊತ್ತಾ ಮೇಕಪ್ ಮಾಡ್ಕೊಳ್ಳೋದು? ಈಗ ಇದು ಚೆನ್ನಾಗಿದೆ, ಇವಾಗ ವಿಡಿಯೋ ಮಾಡೋಣ ಅಷ್ಟೇ. ಏನು ಏನಾಗಿದೆ ಮೇಕಪ್? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಏನ ಅಲ್ಲ, ಚೆನ್ನಾಗಿ ಕಾಣ್ತಾ ಇಲ್ವಾ? ಏನ್ ಅಸಹ್ಯವಾಗಿದೆ ಡೂಡ್? ಒಳ್ಳೆ ಜೋಕರ್ ಕಂಡಂಗ್ ಕಾಣ್ತಿದ್ಯಾ? ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಡೋರ್. ನಾನು ಇದು ಹೊಸ್ದಾಗ ಕಲ್ತಿರೋದು ಮೇಕಪ್, ಇವಾಗ ಮಾಡಿದ್ದೀನಿ. ಅಲ್ಲ, ನನ್ನ ಮೇಕಪ್ ಆರ್ಟಿಸ್ಟ್ ನನಗಿಂತ ಗೊತ್ತಾ ನಿನಗೆ ಏನು ಮೇಕಪ್ ಅಂತ ಹೇಳು. ಇದು ಲಿಪ್ಸ್ ಓವರ್ ಲೈನ್ ಮಾಡಿರೋದು, ಸೊ ದಟ್ ನನ್ನ ಲಿಪ್ಸ್ ಚೆನ್ನಾಗಿ ಕಾಣುತ್ತೆ ಅಂತ. ಆ್ಯಂಡ್ ಇದು ನಂದು ಹಣೆ ಅಗಲ ಇದೆಲ್ಲ, ಅದಕ್ಕೆ ಹಂಗೆ ಹಾಕಿದ್ದೀನಿ. ಬ್ಲಷ್ ಎಲ್ಲ ಇಲ್ಲ, ಅಷ್ಟೊಂದೆಲ್ಲ ಇದೆ, ಜಾಸ್ತಿ ಆಯ್ತಾ ಇದು ಬ್ಲಷು? ಹಂಗೆ ಕೆಂಪು ಕೆಂಪು ಗೆದ್ದದ್ ಕಾಣ್ತಾ ಇದೆ. ಹೌದಾ? ಬಟ್ ಏನಿಲ್ಲಪ್ಪ, ನಂಗೆ ಚೆನ್ನಾಗೇ ಕಾಣ್ತಿದೆ. ಚೆನ್ನಾಗೇ ಕಾಣ್ತಿದೆ ನೋಡು, ಐ ಶಾಡೋ ಐ ಲೈನರ್ ಎಲ್ಲ ಚೆನ್ನಾಗಿ. ಅದು ಇವತ್ತು ಏನ್ ಇವಾಗ ವಿಡಿಯೋ ಮಾಡ್ತೀಯಲ್ವ ನನ್ ಜೊತೆ, ನಾನು ಹೇಳ್ತಿರೋದು ಐ ಲೈನರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡು ಅಂತ. ನೋಡು ಸುರಸುಂದರಿ, ವಾವ್, ಜಗತ್ತಿನಲ್ಲಿ ಅತ್ಯಂತ ಸುರಸೂಪರ್ ಮೇರಿ ಲಡ್ಕಿ ನೋಡು, ಬೈಲಿ ಬೇಕಾದ್ರೆ ನೋಡು. ಅಲ್ಲ, ಯಾವ ತರ ಚೆನ್ನಾಗಿ ಕಾಣ್ತಿದ್ದೀನಿ ಅಷ್ಟೇ, ನನ್ನ ಮೇಕಪ್ ಸಖತ್ತಾಗಿ ಕಾಣ್ತಿದೆ ಅಂತ ನನ್ಗೆ ಅನಿಸ್ತಾ ಇದೆ. ಬಿಕಾಸ್ ಫಾರ್ ದ ಫಸ್ಟ್ ಟೈಮ್ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ನಾನು. ಹೇಳ್ಬೇಕಂದ್ರೆ ಹೆಂಗ ಆಚೆ ಈಚೆ ಹೋಗ್ಬಿಟ್ಟೆ, ನಾಯಿಗಳೆಲ್ಲ ಓಡಿಸ್ಕೊಂಡ್ಬಿಡ್ತಾವ ನಿನ್ನ. ಡೂಡ್, ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದು, ನಾನು ಹೊಸದಾಗಿ ಇವತ್ತು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನೋಡ್ತಾರದು, ಅದಕ್ಕೆ ನಂಗೆ ಚೆನ್ನಾಗಿ ಅನಿಸ್ಲಿಲ್ಲ, ಅದಕ್ಕೆ ಹೇಳ್ತಾ ಇದೀನಿ. ಅದ್ರಲ್ಲಿ ಏನಿದೆ ಅಂದ್ರೆ, ಆನೆಸ್ಟ್ ಒಪಿನಿಯನ್ ಕೊಡಬಾರ್ದು ನಿಮ್ಮ ಪ್ರಕಾರ. ಅಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೀನಿ ತಾನೆ, ಚೆನ್ನಾಗಿ ಕಾಣಿಸ್ತಾ ಇದೀಯ ಅಂತ ಹೇಳೋದ್ರಲ್ಲಿ ಏನಿದೆ? ಆಚೆ ಹೋಗ್ಬೇಡ, ನಾಯಿಗಳು ಬೊಗಳ್ತವೆ ಅಂದ್ರೆ ಏನ್ ಅರ್ಥ? ಇರೋದನ್ನ ಹೇಳಿದ್ರೆ ಅದಕ್ಕೆ ಉರ್ಕೋತಾ ಇದೀಯಾ? ಅಲ್ಲ, ನಾನು ಕಷ್ಟಪಟ್ಟು ಮೇಕಪ್ ಮಾಡ್ಕೊಂಡಿದ್ದೀನಿ, ವಿಡಿಯೋ ಮಾಡೋಣ ಅಂತ ಅನ್ಬಿಟ್ಟು ನೀನ್ ನೋಡಿದ್ರೆ ಹಿಂಗೆ ಹೇಳ್ತಾ ಇದೀಯಾ? ಚೆನ್ನಾಗಿದೆ ಬಿಡು, ಮಾಡೋಣ ವಿಡಿಯೋ. ಏನ್ ಕ್ವಶನ್ ಇದೆ? ಅಲ್ಲ, ಇವಾಗ ಈ ಕ್ಯಾಮ್ರಾ ಚೆನ್ನಾಗಿ ಕಾಣ್ತಿದ್ದೀನಾ ನಾನು? ದೇವಲೋಕದಿಂದ ಹಿಡಿದು ಬಂದ ರಂಬೆ ತರ ಕಾಣಿಸ್ತಾ ಇದೆಯಾ? ಸುಮ್ನೆ ಎಲ್ಲ ನಿಜ, ಸೂಪರ್ ಆಗಿದೆ, ಸಕ್ಕದ ಕಾಣಿಸ್ತಾ ಇದೆ. ಕ್ಯಾಮ್ರಾ ಆನ್ ಮಾಡಿದೀನಿ ಅಂತ ಹಿಂಗ ಹೇಳ್ತಾ ಇದೀಯ, ಆಫ್ ಮಾಡ್ಲಾ? ನಾನು ಅದನ್ನೇ ಓವರ್ ಆಗಿ ಹೇಳ್ತಾ ಇದ್ದೆ, ನೀನ್ ಮಾಡ್ತಾ ಇದೀಯ,
ಇಲ್ಲಿಂದ ಇಲ್ಲಿ ಜೋಕರ್ ಬಳ್ಕೊಂಡು ಬಳ್ಕೊಂಡು ಕಾಣಿಸ್ತಾ ಇದೆ. ಇವಾಗ ಇದೇ ತರ ವಿಡಿಯೋ ಮಾಡೋಣ, ಬಫೂನ್ ತರ ಕಂಡ್ರು ಪರವಾಗಿಲ್ಲ, ನೀನ್ ನನ್ ಜೊತೆ ಇದೇ ತರ ವಿಡಿಯೋ ಮಾಡ್ಬೇಕು ಅಷ್ಟೇ. ಏನಂತ ನಾನ್ ನಿನ್ ಕೇಳ್ತಿದ್ದಾನೆ, ಏನ್ ಚೇಂಜಸ್ ಮಾಡ್ಕೋಬೇಕು, ಏನ್ ಜಾಸ್ತಿ ಮಾಡ್ಬೇಕು, ಏನ್ ಕಮ್ಮಿ ಮಾಡ್ಬೇಕು. ಅಲ್ಲ ನೀನ್ ಮೇಕಪ್ ಆರ್ಟಿಸ್ಟ್, ನಮಗಿಂತ ಗೊತ್ತಾ ನಿಮ್ಗೆ? ಅಣ್ಣ ನನ್ ಕೈಯಲ್ಲಿ ಆಯ್ತಾ ಹೇಳು, ಜಾಸ್ತಿ ಮಾಡ್ಬೇಡ ಎಲ್ಲ ಅನ್ಬಿಟ್ಟು. ನಾನು ಏನ್ ಯಾರು ಇಲ್ಲ ಅಂತ ನನ್ನ ಮೇಲೆ ದಬ್ಬಾಳಿಕೆ ಎಲ್ಲ ಮಾಡಕ್ ಬರ್ಬೇಡ ಆಯ್ತಾ. ನಾನ್ ಕರೆಕ್ಟ್ ಆಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಒದೇ ತಿಂತಿ ಯಾರ್ಗನ ಫೋನ್ ಮಾಡಿದ್ರೆ ಇವಾಗ ಏನ್ ಮಾಡ್ಬಿಟ್ರೆ ಏನ್ ಅವಳು ದೊಡ್ಡ ಮೇಕಪ್ ಆರ್ಟಿಸ್ಟ್, ನನಗಿಂತ ಗೊತ್ತಾ ಅವಳಿಗೆ? ಅವಳು ಸ್ವಲ್ಪ ನಾಲೆಜ್ ಇದೆ, ಬುದ್ಧಿವಂತಿಕೆ ಬುದ್ಧಿವಂತನೆ ಅವಳು. ಸರಿ ಇವಾಗ ನನಗಿಂತ ನಾಲೆಜ್ ಇದೆ, ಓಕೆ ನಮಗೆ ಅದಕ್ಕೆ. ಅಲ್ಲ ಇರೋದ್ರನ್ನ ನಿಜ ಹೇಳೋದಕ್ಕೇನು ಅಂತ ನಿಜ ಹೇಳ್ಬೇಕಂದ್ರೆ ಬೊಫಲ್ ತರನೇ ಕಾಣಿಸ್ತದೆ ನಿಮ್ಗೆ, ಓಕೆ ಅಲ್ವಾ? ನಾನು ಹಿಂಗ್ ಕಾಣಿಸಿದ್ರೆ ಚೆನ್ನಾಗಿದೆ ಅಂತೀಯ, ಆಮೇಲೆ ಚೇಂಜಸ್ ಮಾಡ್ಬೇಕು, ನನ್ಗ ಮೇಕಪ್ ಆರ್ಟಿಸ್ಟ್ ನನಗೆ ಗೊತ್ತಿಲ್ವಲ್ಲ, ಇನ್ನೇನ್ ಮಾಡೋಣ, ಇನ್ನೇನ್ ಮಾಡಿ ಹೇಳು. ನಿಜ ಹೇಳ್ಬೇಕಂದ್ರೆ ಪೂರ್ತಿ ನಿಜ ಆಯ್ತು, ಮಾಡೋಣ ವೀಡಿಯೋ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಇರು ಕಂಗ್ರಾಚುಲೇಷನ್ ಬ್ರದರ್. ನಾನು ಚೆನ್ನಾಗಿ ಕಾಣ್ತಾ ಇದೀನಾ? ಹೌದು ನಾನು ಚೆನ್ನಾಗಿ ಕಾಣ್ತಾ ಇದೀನಾ? ಸೇವ್ ಆಗಿಲ್ವಾ? ನಾನು ಅಲ್ಲ ಇದ್ರಲ್ಲೇ ವಿಡಿಯೋ ಮಾಡೋಣ ಅಂತೆ. ಏನ್ ಡೂಡ್ ನಿಂಗೆ ಗೊತ್ತಾಗಲ್ವಾ ಡೂಡ್, ನಾನು ಎಷ್ಟೊಂದು ಓವರ್ ಆಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ನೀನೇ ತರ ಹೇಳು, ಹೊಸ ಸ್ಟೈಲು ಅದೇನೋ ಮಂಗ್ಳಸ್ ಏನೋ ಮಂಗ್ಳಸ್ಕೊಂಡಿದ್ದೀನಿ ಹೊಸದಾಗಿ ಅಂತ ನೀನೇ ತಾನೇ ಹೇಳಿದ್ದು. ನಾನು ಸಾವಿರ ಹೇಳ್ತೀನಿ, ಯು ಡೋಂಟ್ ನೋ. ಸೊ ಫೈನಲಿ ಪ್ರ್ಯಾಂಕ್ ಆದ ಹುಡುಗ, ಸಕ್ಕದಾಗಿತ್ತು. ಹೆಂಗನ್ಸ್ತು? ನಾನೇನು ಪ್ರ್ಯಾಂಕ್ ಆಗಿಲ್ಲಪ್ಪ ಅಣ್ಣ, ಸಕ್ಕತ್ತ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಾನೇನು ಪ್ರ್ಯಾಂಕ್ ಆಗಿಲ್ಲ. ಇಲ್ಲ ಸುಳ್ಳೆ. ಐ ಡೋಡ್ ನಿಜ ಒಪ್ಕೊಬೇಕು ಡೋಡ್, ನೀನ್ ಸುಮ್ ಸುಮ್ಮನೆ ಎಲ್ಲ ಹೇಳಂಗಿಲ್ಲ ಇವಾಗ. ಪ್ರ್ಯಾಂಕು 75% ಆದೆ. ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಸ್ಟಾರ್ಟಿಂಗ್ ಹಿಂಗ್ ದೆವ್ವಾಯ್ದಂಗ ಅವಳೆ ಅಸೈವಾಗಿದ್ದಾಳಲ್ಲ ಅನ್ಸುತ್ತ. ಆಮೇಲೆ ಇವಳು ಏನೇ ಹೇಳಲ್ಲ ಅಲ್ಲ, ಇಷ್ಟಿಷ್ಟು ಉದ್ದ ನಾನು ಹಾಕೊಂತೀನಿ, ಇಷ್ಟು ದಪ್ಪದಾಗ ಬಳ್ಕೊಂತೀನಿ ನಾನು. ಫಸ್ಟ್ ಆಫ್ ಆಲ್ ಅದು ಚೆನ್ನಾಗಿ ಆನ್ಲೈನ್ ಆನ್ಲೈನ್ ಆಹಾ ಚೆನ್ನಾಗಿ ಕಾಣಿಸ್ತಾ, ಐಬ್ರೋ ಚೆನ್ನಾಗಿ ಕಾಣಿಸ್ತಾ ಇತ್ತು, ಮತ್ತೆ ಚೆನ್ನಾಗಿ ಕಾಣಿಸ್ತಾ, ನೀಟಾಗಿ ಮಾಡ್ಕೊಂಡ್ಬಿಟ್ಟಿದೀನಿ. ಒಂಚೂರು ಜೋಕರ್ ತರ ಕಾಣಿಸ್ತಾ ಇತ್ತು, ಒಂಚೂರು ಕೆಡಿಸ್ಕೊಂಬೇಕಾಗಿತ್ತು. ಸ್ವಲ್ಪ ಇರು, ನಾನು ಮಾತಾಡ್ತಿದ್ದೀನಿ ತಾನೆ. ಇದು ನೀಟಾಗಿ ಮಾಡ್ಕೊಂಡ್ಬಿಟ್ಟಿದೀನಲ್ಲ, ಅದಕ್ಕೆ ಒಂಚೂರು ಕೆಡಿಸ್ಕೊಂಬೇಕಾಗಿತ್ತು. ಅವಾಗ ಗೊತ್ತಾಗ್ತಿತ್ತಲ್ವಾ ಡೂ? ಬಿಡ ನೀವು ಸುಮ್ಮನೆ ಒಟ್ನಾಗ ಪ್ರ್ಯಾಂಕ್ ಆಗಿದ್ಯೋ ಇಲ್ವೋ ಅಂತ ಅನ್ಬಿಟ್ಟು. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ. ಗೊತ್ತಿಲ್ಲ ಪ್ರ್ಯಾಂಕ್ ವರ್ಕೌಟ್ ಆಯ್ತೋ ಇಲ್ವೋ ಅಂತ, ನೀವ್ ಹೇಳಿ ಹೆಂಗಿತ್ತು ಅಂತ ಅನ್ಬಿಟ್ಟು. ಐ ತಿಂಕ್ ಸ್ವಲ್ಪ ಜನಕ್ಕೆ ಇದು ಸ್ಕ್ರಿಪ್ಟೆಡ್ ಅಂತ ಅನ್ನಿಸ್ಬೋದು, ಯಾಕಂದ್ರೆ ನಾನು ಎರಡು ಕ್ಯಾಮ್ರಾ ಇಟ್ಟಿದ್ದೆ, ಒಂದು ವಿಡಿಯೋ ಮಾಡಕ್ಕೆ ಅಂತ ಇಟ್ಟಿದ್ದು. ಅವ್ರು ಅನ್ಕೊಂಡಿದ್ದಾರೆ ಏನೋ ಕಾನ್ಸೆಪ್ಟ್ ಇಟ್ಕೊಂಡು. ನಾನು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತೆ ಅಂತಲ್ಲ, ನಾನು ಪನ್ನೀರ್ ತಗೋಬಂದಿದ್ದೆ, ಪನ್ನೀರ್ ವಿಡಿಯೋ ಮಾಡ್ತೀಯ ಅಂತ ನಾನು ಕರೆದಿದ್ದು ಅಂತ ನಾನು ಅನ್ಕೊಂಡಿದ್ದು. ಹಂಗ ಅನ್ಕೊಂಡು ಅವ್ರು ಫ್ಲೋನಲ್ಲಿ ಏನೋ ಹೇಳ್ತಿದ್ದಾರೆ ಸುಮ್ಮನೆ ಕ್ಯಾಮ್ರಾ ಮುಂದೆ ಏನೋ ಹೇಳೋದು ಬೇಡ ಅಂತ. ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ರಿಯಾಲಿಟಿ ಹೊರಗಡೆ ಬಂತು, ಐ ತಿಂಕ್ ಗೊತ್ತಾಗಿರುತ್ತೆ ನಿಮಗೆ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ಹೆಂಗಿತ್ತು ಪ್ರ್ಯಾಂಕ್ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ.
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಇದೇ ರೀತಿ ಪ್ರಾಂಕ್ಸ್ ಬೇಕಂದ್ರೆ ಕಮೆಂಟ್ ಮಾಡಿ. ಓಕೆ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ಇಗ್ನೋರ್ ದಿಸ್ ಫ್ರಾಂಕ್. ನಾನೇನು ಬಕ್ರ ಆಗಿಲ್ಲ ಗೈಸ್, ಆಗಿರೋದನ್ನ ಒಪ್ಕೊಳ್ಳೋಕೆ ಕಷ್ಟ. ಬಾಯ್ ಗೈಸ್, ಬಾಯ್ ಮಾಡು, ಬಾಯ್.